ಹೆರಿಕಾಯಿ ನಾತಂದು ಸಾರು ಮಾಡು ಬಾಯಿಂಟಿ ಅಂತ ನಾನು ಕರೆದಾಗ ಏನಂತೊಳೆ ಗೊತ್ತಾ? ಕೇಳಿದಾಗ ನಾವು ಹೋಗಿ ಹೆರಿಕಾಯಿ ನಾತಂದು ಸಾರು ಮಾಡು ಬಾಯಿಂಟಿ ಅಂತ ನಾನು ಕರೆದಾಗ ಏನಂತೊಳೆ ಗೊತ್ತಾ? ಸಿಗ್ತಾ ಇಲ್ಲ ಆ ಸಿಗೋ ನೀರಲ್ಲಿ 1000 ಅಡಿ ಇರುವಂತಹ
ಅಂತಂದ್ರೆ ಫ್ಲೋರೈಡ್ ಅಂಶ ಜಾಸ್ತಿ ಆಗ್ತಾ ಇದೆ. ಆ ಫ್ಲೋರೈಡ್ ಅಂಶ ನೀರನ್ನ ನಾವು ಕುಡಿಯೋದ್ರಿಂದ ಕೂದಲೆಲ್ಲ ಬೆಳ್ಳಗಾಗೋಗ್ತಾ ಇದಾವೆ ಕೆಲವರಿಗೆ. ಕೆಲವರು ಏಳನೇ ಕ್ಲಾಸ್ ಹುಡುಗರಿಗೆ ಬೆಳ್ಳಗಾಗ ಅಯ್ಯೋ ಮುಂದಾಗೋದು ಅಂತ ಹೇಳ್ತಾರೆ, ಅದು ಸುಳ್ಳು. ಆ ನೀರು ಕುಡಿಯೋದ್ರಿಂದ ಕೂದಲೆಲ್ಲ ಏನಾಗುತ್ತೆ, ಬೆಳ್ಳಗಾಗುತ್ತೆ. ಕೆಲವರಿಗೆಲ್ಲ ಹಲ್ಲು ಕರೆ ಕಟ್ಕೊಂಡಿರ್ತೈತೆ ಅರ್ಶನವಾಗಿ ಅಲ್ವಾ, ಅವ್ರ ಹಲ್ಲುದ್ದೆ ಎಲ್ಲ ಕರೆ ಕಟ್ಕೊಳ್ಳೋದು. ಆ ನೀರನ್ನ ಕುಡಿಯೋದ್ರಿಂದ ಏನಾಗುತ್ತೆ, ಅಲ್ಲು ಕರೆ ಕಟ್ಕೊಳ್ತೈತೆ. ಹಿಂಗೇನೆ ಇರ್ಲಿ ಅಲ್ವಾ, ಸಾಂಬಾರ್ ಮಾಡ್ಲೇಬೇಕಲ್ಲ ನಾನು ಇವಾಗ, ಎಡಿಕಾಯಿ ಸಾಂಬಾರ್ ತಿನ್ಲೇಬೇಕು. ಅದಕ್ಕೆ ಸಾಂಬಾರ್ ಮಾಡ್ಬೇಕು ಅಂತಂದ್ರೆ ನಮ್ಮ ಊರ ಹಿಂದ್ಗಡೆ ಹೋದೆ. ಎಲ್ಲಿಗೆ, ಯಾರೂರ ಹಿಂದ್ಗಡೆ, ನಮ್ಮೂರ ಹಿಂದ್ಗಡೆ. ಅಲ್ಲಿ ಹೋದ್ರೆ ಒಂದು ಒತ್ತೋಬರು ಇತ್ತು, ನೋಡಿದ್ರು ಒತ್ತೋಬರು ನೋಡಿಲ್ವಾ, ನೀರು ಹಿಂಗ್ ಒತ್ತಿದ್ರೆ ನೀರ್ ಬರ್ತವೆ ನೋಡಿದ್ರಾ. ಕೆಲವ್ ನೋಡಿದ್ರ ಪಾಪ, ಕೆಲವ್ ನೋಡಿದ್ರು, ಯಾಕಂದ್ರೆ ಕಾಣೆ ಆಗಿದ್ರೆ ಹೋಗೋಣ ಅಲ್ವಾ. ಆ ಒತ್ತೋಬರಲ್ಲಿ ಒತ್ತಿ 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 ನೀರ್ ಬಂದ್ವಪ್ಪ. ಆ ನೀರ್ ಎತ್ಕೊಂಡು ಹೋಗಿ ಸಾಂಬಾರ್ ಮಾಡ್ಬಾ ಅಂತಂದೆ. ಯಾರನ್ನ, ಯಾರ ಹೇಳ್ತೀನ ಬಿಡ್ತೀನ, ಸಾಂಬಾರ್ ಮಾಡ್ಬಾ ಅಂತ ಕರೆದೆ. ಸಾಂಬಾರ್ ಮಾಡ್ ಬಾ ಹೇಳ್ತಿ ಅಂತ ಕರೆದ್ರೆ ಏನಂತ ಗೊತ್ತಾ, ರೀ ರೀ ನನ್ಗೆ ಸಾಂಬಾರೇ ಮಾಡಕ್ ಬರಲ್ಲ ರೀ, ಏನ್ ಮಾಡೋದು, ಎಷ್ಟೆಷ್ಟು ದೂರಿಂದ ಎಷ್ಟೆಷ್ಟು ಪದಾರ್ಥ ತಗೊಂಡಿದ್ದಲ್ಲ. ಹಿರಿಯೂರ್ಗ ಹೋಗಿ ಈರುಳ್ಳಿ ತಗೊಂಬಂದೆ, ಬಳ್ಳಾರಿಗೆ ಹೋಗಿ ಬೆಳ್ಳುಳ್ಳಿ ತಗೊಂಬಂದೆ, ಮಾಲೂರ್ಗ ಹೋಗಿ ಮೆಣಸಿನಕಾಯಿ ತಗೊಂಬಂದೆ, ಮಂಗಳೂರು ಹೋಗಿ ಮಸಾಲೆ ತಗೊಂಬಂದೆ, ವಿಜಯಪುರ ಬಂದು ನಾನು ಚಕ್ಕೆ ಅಲ್ವಾ. ಇವೆಲ್ಲ ಪದಾರ್ಥಗಳು ವೇಸ್ಟ್ ಆಗೋಗುತ್ತೆ ಅಂತ ಹೇಳಿ ನಾನೇ ಎತ್ಕೊಂಡು ಹೋಗಿ ಸಾಂಬಾರ್ ಮಾಡಿ ತಿನ್ನಬಾ ಅಂತಂದ್ರೆ ಏನ್ ತಳಗೋತ ನನ್ ಹೆಂಡತಿ ತಿನ್ನಕ್ ಬರುತ್ತೆ. ಏನಂತ ಗೊತ್ತಾ, ಬರ್ತೀನಿ ಬರ್ತೀನಿ.